ಜೂನಿಯರ್ ಮೋನಾಲಿಸ್ ಆಗಿ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ರೆ ಫೋಟೋ ಶೂಟ್ ಮಾಡಬೇಕು ಸ್ವಲ್ಪ ಟ್ರಾನ್ಸ್ಫಾರ್ಮೇಶನ್ ಇತ್ತು ಸೀತೆಯ ಫೋಟೋಶೂಟ್ ತುಂಬಾ ವೈರಲ್ ಆಗಿತ್ತು ಆ ಫೋಟೋಶೂಟ್ ಎಲ್ಲರಿಗೂ ರೀಚ್ ಆಗಿರೋದು ಇಷ್ಟನು ಆಯ್ತು ನಿಮ್ಮ ಒಂದು ಫಿಟ್ನೆಸ್ ಅಥವಾ ಬ್ಯೂಟಿ ಸೀಕ್ರೆಟ್ ಏನಾದರೂ ಇದ್ರೆ ಹ್ಯಾಪಿನೆಸ್ ಮ್ಯಾಟರ್ಸ್ ಕೂಡ ಲೈಕ್ ಸೊ ಇನ್ವಿಟೇಷನ್ ಆಕ್ಚುಲಿ ಕ್ರಿಯೇಟಿವ್ ಆಗಿತ್ತು ಪರ್ಸ್ನಲ್ ಮ್ಯಾಟರ್ ಡಿಸ್ಕಸ್ ಮಾಡಕ್ ಇಷ್ಟ ಇಲ್ಲ ಆಸ್ ಇಫ್ ಫೋಕಸ್ಡ್ ಆನ್ ಮೈ ಮೂವೀಸ್ ಮೈ ಸಪೋರ್ಟ್ ಅಷ್ಟೇ ನಮಸ್ಕಾರ ಸ್ನೇಹಿತರೆ ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ ನಾನು ರಾಜ್ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಿಷಬ್ ಶೆಟ್ಟಿಯವರ ಹರಿಕಥೆ ಅಲ್ಲ ಗಿರಿಕಥೆ ಅನ್ನುವಂತಹ ಸಿನಿಮಾ ರಿಲೀಸ್ ಆಗಿತ್ತು ಅದರಲ್ಲಿ ಜೂನಿಯರ್ ಮೋಹನ ಲಿಸಾ ಅಂತ ಒಬ್ಬರು ಹೊಸ ನಟಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದರು ಹೆಸರು ತಪಸ್ವಿನಿ ಪೂರ್ಣಚಾ ಅಂತ ಸೋಷಿಯಲ್ ಮೀಡ್ಯಾದಲ್ಲಿ ಸಿಕ್ಕಾಪಟ್ಟೆ ಇವಾಗ ಸದ್ದು ಮಾಡ್ತಾ ಇದ್ದಾರೆ ಅವರ ಫೋಟೋಶೂಟ್ ಮೂಲಕ ಸದ್ಯಕ್ಕೆ ನಮ್ಮ ಜೊತೆಗಿದ್ದಾರೆ ಎಲ್ಲಿದ್ದೀವಿ ನಾವು ಅದನ್ನೆಲ್ಲ ಅವರೇ ತಿಳಿಸ್ತಾರೆ ಮಾತಾಡಿಸ್ತಾ ಹೋಗೋಣ ಬನ್ನಿ ತಪಸ್ವಿನಿಯವರೇ ನಮಸ್ತೆ ಸೊ ಆಲ್ಮೋಸ್ಟ್ ಟೂ ಇಯರ್ಸ್ ಆದಮೇಲೆ ಸಿಗ್ತಾ ಇದ್ದೀರಾ ಸಾಕಷ್ಟು ಸಿನಿಮಾಗಳ ಅಪ್ಡೇಟ್ಸ್ ಇರುತ್ತೆ ಇವತ್ತು ಕೂಡ ಒಂದು ಸಿನಿಮಾದ ಒಂದು ಮುಹೂರ್ತ ನೆರವೇರುತ್ತು ಸೊ ಯಾಕೆ ಈ ಎರಡು ವರ್ಷಗಳ ಗ್ಯಾಪ್ ಅಂತ ಹಂಗೇನೆ ಲೈಕ್ ಆ ಗ್ಯಾಪ್ ಏನಿಲ್ಲ ಶೂಟಿಂಗ್ ಮಾಡ್ತಾ ಇದ್ದೀನಿ ಸೊ ಸೆಕೆಂಡ್ ಮೂವಿ ರಿಲೀಸ್ಗೆ ರೆಡಿ ಆಗಿದೆ ಸೊ ನಿಮಗೆ ಗೊತ್ತಿದೆ ಅಲ್ವಾ ಗಜರಾಮ ಇಟ್ಸ್ ಟು ರಿಲೀಸ್ ಅದು ಬಿಟ್ಟರೆ ಇನ್ನು ಫೈವ್ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೀನಿ ಬೇರೆ ಪ್ರಾಜೆಕ್ಟ್ ಆಗ್ತಾ ಇದೆ ಅದು ಮೂರ್ತ ದಿನ ಪ್ರೆಸ್ ಮೀಟ್ ಇತ್ತಿಲ್ಲ ಅವ್ರು ಟೈಟಲ್ ಲಾಂಚ್ ಇಟ್ಕೊಳ್ತಾರೆ ಸೊ ಇಟ್ಸ್ ಗೋಯಿಂಗ್ ಆನ್ ಸೊ ಇನ್ನು ಜೂನಿಯರ್ ಮೋನಾಲಿಸಾಗಿ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ರಿ ಅದೇ ಸುಮಾರು ಗ್ಯಾಪ್ ಆಗೋಯ್ತು ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದೀರಾ ಇನ್ಫ್ಯಾಕ್ಟ್ ಹಾಟ್ ಹಾಟ್ ಫೋಟೋ ಶೂಟ್ಗಳನ್ನು ಈಗ ರೀಸೆಂಟ್ ಟೈಮ್ಸಲ್ಲಿ ಮಾಡ್ತಾ ಇದೀರ ಸೀತೆ ಲೈಕ್ ಆ ಒಂದು ಲುಕ್ಕಲ್ಲಿ ಒಂದು ಫೋಟೋ ಶೂಟ್ ಮಾಡಿದ್ರಿ ಅದು ಕೂಡ ತುಂಬ ಲೈಕ್ ಪಾಪ್ಯುಲರ್ ಆಗಿತ್ತು ಈಗ ಸಾಕಷ್ಟು ಫೋಟೋಸ್ ಬರ್ತಾ ಇರುತ್ತೆ ಸೊ ನಿಮ್ಮ ಫ್ಯಾನ್ಸ್ ಎಲ್ಲ ತುಂಬ ಜನ ಈ ಚಾನಲ್ ಮೂಲಕ ವೀಕ್ಷಿಸ್ತಾ ಇರ್ತಾರೆ ಅವ್ರಿಗೇನು ಹೇಳೋಕೆ ಇಷ್ಟಪಡ್ತೀರಾ ಎಲ್ಲ ನಿಮ್ಮ ಸಪೋರ್ಟ್ ಇದ್ದಾನೆ ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಆಕ್ಟಿವ್ ಇಲ್ಲ ನಾನು ತುಂಬ ಕಮ್ಮಿ ಆ್ಯಕ್ಟಿವ್ ಬಿಕಾಸ್ ನಾನು ಫಸ್ಟಿಂದನೇ ಅಷ್ಟೇ ಅಷ್ಟು ಸೋಷಿಯಲ್ ಮೀಡಿಯಾ ಕಡೆ ಜಸ್ಟ್ ಫಾರ್ ದಿಸ್ ಇಂಡಸ್ಟ್ರಿ ಪರ್ಪಸ್ ನಾನು ಇದ್ದೀನಿ ಅಷ್ಟೇ ಅದು ಬಿಟ್ಟರೆ ಯಾ ಜೂನಿಯರ್ ಮೋನಾಲಿಸಾ ವೇಟಿಂಗ್ ಅಂತ ಹೌದು ಇದೆ ಬಿಕಾಸ್ ಐ ಆಮ್ ವೆರಿ ಗ್ಲಾಡ್ ದ್ಯಾಟ್ ನಂದು ಫಸ್ಟ್ ಮೂವಿ ರಿಷಬ್ ಸರ್ ಅವ್ರ ಜೊತೆ ಬಂದಿದ್ದಕ್ಕೆ ಸೊ ಐ ಆಮ್ ಆಲ್ವೇಸ್ ಥ್ಯಾಂಕ್ಫುಲ್ ಫಾರ್ ದ್ಯಾಟ್ ಸೊ ಮೂವೀಸ್ ಬಂದು ಮೂವೀಸ್ ಬರುತ್ತೆ ಸೊ ನಿಮ್ದೆಲ್ಲ ಸಪೋರ್ಟ್ ಈ ಥರನೇ ಇರಲಿ ಅಂತ ಹೇಳ್ತೀನಿ ಅಷ್ಟೇ ಫೋಟೋ ಶೂಟ್ ಇನ್ನೂ ಫೋಟೋ ಶೂಟ್ ಮಾಡಬೇಕು ಸ್ವಲ್ಪ ಟ್ರಾನ್ಸ್ಫಾರ್ಮೇಶನ್ ಇತ್ತು ಆ ಕಡೆ ಈ ಕಡೆ ಸೊ ಒಂದು ಫಸ್ಟ್ ಮೂವಿದು ಟ್ರಾನ್ಸ್ಫಾರ್ಮೇಷನ್ ವಾಸ್ ಡಿಫರೆಂಟ್ ಸೆಕೆಂಡ್ ಮೂವಿದು ಡಿಫ್ರೆಂಟ್ ಇತ್ತು ಸೊ ಅದಕ್ಕೆ ಸ್ವಲ್ಪ ಇವಾಗ ಗ್ಯಾಪ್ ಕೊಟ್ಟು ಮತ್ತೆ ಟ್ರಾನ್ಸ್ಫಾರ್ಮ್ ಆಗಿಬಿಟ್ಟು ಮತ್ತೆ ಫೋಟೋ ಶೂಟ್ ಮಾಡಿ ಹಾಕಿದ್ರೆ ಸ್ವಲ್ಪ ಚೇಂಜಸ್ ಗೊತ್ತಾಗುತ್ತೆ ಫ್ಯಾನ್ಸ್ಗೆ ಅಂತ ಹೇಳಿ ಅಷ್ಟೇ ಸೊ ಇನ್ನು ಆ್ಯಕ್ಚುಲಿ ಇವತ್ತು ನೆರವೇರಿರುವಂತಹ ಮುಹೂರ್ತದ ಬಗ್ಗೆ ಹೇಳೋದಾರೆ ಮಂಡಿ ಮನೆ ಟ್ಯಾಕೀಸ್ನ ಮೊದಲನೇ ಪ್ರೊಡಕ್ಷನ್ ನಮ್ಮ ಫಸ್ಟ್ ರ್ಯಾಂಕ್ ರಾಜು ಗುರುನಂದರ್ ಜೊತೆಗೆ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡ್ತಿದ್ದೀರಾ ಸೊ ಈ ಸಿನಿಮಾದ ಲೈಕ್ ಲೈಕ್ ಸೆಲೆಕ್ಷನ್ ಹೇಗಾಯ್ತು ಈ ಸಿನಿಮಾಗೆ ನಿಮ್ಮ ಕಾಸ್ಟಿಂಗ್ ಹೇಗಾಯ್ತು ನಿಮ್ಮ ಒಂದು ಲೈಕ್ ಪಾತ್ರ ಹೇಗಿರುತ್ತೆ ಅಂತ ಪಾತ್ರ ಬಗ್ಗೆ ಜಾಸ್ತಿ ಹೇಳೋಕ್ಕಾಗಲ್ಲ ಬಿಕಾಸ್ ಆಲ್ರೆಡಿ ಡೈರೆಕ್ಟರ್ ಹೇಳಿದ್ದಾರೆ ಸೊ ನಮ್ಮ ಡೈರೆಕ್ಟರ್ ಬಂದುಬಿಟ್ಟು ನನಗೆ ಕತೆ ಹೇಳಿದಾಗೆ ನನಗೆ ತುಂಬ ಆಯಿತು ಕತೆ ಬಗ್ಗೆ ಗೊತ್ತಾಗುತ್ತೆ ನಿಮಗೆ ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಸ್ವಲ್ಪ ರಿವೀಲ್ ಮಾಡ್ತೀವಿ ಅಲ್ಲಿ ತನಕ ಸಸ್ಪೆನ್ಸ್ ಆಗಿರಲಿ ಅಂತ ಹೇಳಿದರು ಸೊ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ ನಾನು ತುಂಬ ಚೂಸ್ ಇವನ್ ಇಟ್ ಕಮ್ಸ್ ಟು ಕ್ಯಾರೆಕ್ಟರ್ಸ್ ಸೆಲೆಕ್ಟ್ ಮಾಡೋದಲ್ಲಿ ಸೊ ಟೀಮು ಅಷ್ಟೇ ಒಳ್ಳೆ ಟೀಮ್ ಸಿಕ್ಕಿದ್ದಾರೆ ಪ್ರೊಡ್ಯೂಸರ್ ಕಮ್ ಹೀರೋ ಅವರು ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೋಪ್ಸ್ ಇದೆ ಬಿಕಾಸ್ ಆಲ್ರೆಡಿ ಎಲ್ಲ ಮೂವೀಸ್ದು ನೋಡಿದ್ದೀನಿ ಫೈನಲಿ ಸೊ ಇನ್ಫ್ಯಾಕ್ಟ್ ಹರಿಕತೆ ಅಲ್ಲ ಗಿರಿಕತೆ ಆದ್ಮೇಲೆ ಕಾಂತಾರ ಬಂತು ಸೊ ಕಾಂತಾರ ಇಸ್ ಲೈಕ್ ರಿಷಬ್ ಶೆಟ್ಟಿ ಅವರ ಸಿನಿಮಾ ಕರಿಯರ್ಗೆ ಒಂದು ನೆಕ್ಸ್ಟ್ ಲೆವೆಲ್ ಲೀಪ್ ಅನ್ನ ತಂದು ಕೊಟ್ಟಿದ್ವು ಸೊ ನಿಮಗೆ ಲೈಕ್ ಅಂದರೆ ಹರಿಕತೆ ಎಲ್ಲ ಗಿರಿಕತೆ ಸಿನಿಮಾ ಟೈಮಲ್ಲಿ ಅವ್ರ ಜೊತೆಗೆ ವರ್ಕ್ ಮಾಡಿದ ಅನುಭವ ಅದಾದ್ಮೇಲೆ ಈ ರೀತಿ ಒಂದು ಟ್ರಾನ್ಸ್ಫಾರ್ಮೇಶನ್ ನೋಡಿ ನಿಮಗೆ ಲೈಕ್ ಎಸ್ಪೆಷಲಿ ಏನು ಫೀಲ್ ಆಯಿತು ಫಸ್ಟ್ ಟೈಮ್ ಕಾಂತಾರ ನೋಡಿದ್ಮೇಲೆ ಫಸ್ಟ್ ಸ್ಟಾರ್ಟಿಂಗ್ ಪಾರ್ಟಿ ಮೂವಿಯಿಂದಾನೆ ಆಲ್ರೆಡಿ ಆ ಜನರದು ಆಲ್ರೆಡಿ ರೀಚ್ ಆಗಿದೆ ಮೂವಿ ಆಗಿರ್ಬೋದು ಐ ವಾಸ್ ವೆರಿ ಹ್ಯಾಪಿ ನನ್ಗೆ ನಂಬಿಕೆನೇ ಆಗ್ತಾ ಇರ್ತಿಲ್ಲ ಸೊ ಅದಾದಮೇಲೆ ಕಾಂತಾರ ವರ್ಲ್ಡ್ ವೈಡ್ ಆಗಿದೆ ಸೊ ಎಲ್ಲರದ್ದು ಸಪೋರ್ಟ್ ಇರುತ್ತೆ ಅದು ಸೊ ಕಾಂತಾರ ಮೂವಿ ರಿಲೀಸ್ ಆದಮೇಲೆ ಸುಮಾರು ಜನರು ನಾವು ಪ್ರೀವಿಯಸ್ ಮೂವಿ ಅಂತ ಹೋ ಹೋದಾಗ ದ ಪ್ರೀವಿಯಸ್ ಮೂವಿ ವಾಸ್ ಗಿರಿಕತೆ ಸೊ ಅದನ್ನು ನೋಡಿಬಿಟ್ಟು ಸುಮಾರು ಜನರು ಆ್ಯಕ್ಚುಲಿ ಆ ಕಾಂತಾರ ರಿಲೀಸ್ ಆದಮೇಲೆ ನಮ್ಮ ಮೂವಿ ಇನ್ನೂ ಜಾಸ್ತಿ ಓಡಿದೆ ಸೊ ಅದಾದಮೇಲೆ ಲೈಕ್ ಆಪರ್ಚುನಿಟೀಸ್ ಬರ್ತಾ ಇತ್ತು ಬಟ್ ನನಗೆ ಲೈಕ್ ನಾನು ಹೇಳ್ದಂಗೆ ಲೈಕ್ ಸ್ಕ್ರಿಪ್ಟ್ ಮೇಲೆ ತುಂಬ ಇದು ಕ್ಯಾರೆಕ್ಟರ್ ಮೇಲೆ ತುಂಬ ಇದು ಮಾಡ್ತೀನಿ ಟೀಮ್ ಮೇಲೆ ಇದು ಮಾಡ್ತೀನಿ ಸೊ ಇವಾಗ ಒಳ್ಳೆ ಟೀಮ್ ಸಿಕ್ಕಿದೆ ಇನ್ನೂ ಆಲ್ ದ ಫೈ ಫೈವ್ ಪ್ರಾಜೆಕ್ಟ್ಸ್ ವಿಚ್ ಐ ಆಮ್ ಡೂಯಿಂಗ್ ಇಟ್ಸ್ ಆಲ್ ಲೈಕ್ ವೆರಿ ಗುಡ್ ಸೊ ನೋಡೋಣ ಸಂಜೀವಿನಿ ರೇಖಿ ಮತ್ತು ಹಿಪ್ನೋಸಿಸ್ ಸೆಂಟರ್ ನಲ್ಲಿ ಪೂರ್ವ ಜನ್ಮ ಪ್ರೇತಾತ್ಮ ಮಾತಾ ಮಂತ್ರ ಸಮಸ್ಯೆಗಳನ್ನು ಗುಣಪಡಿಸಲಾಗುವುದು ರೇಖಿ ಮತ್ತು ಹಿಪ್ನೋಸಿಸ್ ವಿಧಿಗಳನ್ನು ಸಹ ಇಲ್ಲಿ ಹೇಳಿಕೊಡಲಾಗುವುದು ಎಂದೇ ಸಂಪರ್ಕಿಸಿ ಡಾಕ್ಟರ್ ವಿ ಭರಣಿ ರಾಜು ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಲೈಕ್ ಅಲ್ವಾ ಗಿರಿಕತೆ ಸಿನಿಮಾ ರಿಲೀಸ್ ಆದ್ಮೇಲೆ ಸ್ವಲ್ಪ ಅವರ ಜೊತೆ ಸೊ ಇನ್ವಿಟೇಷನ್ ಕೂಡ ಸಿಕ್ಕಾಬಟ್ಟೆ ಆ್ಯಕ್ಚುಲಿ ಕ್ರಿಯೇಟಿವ್ ಆಗಿತ್ತು ಅವಾಗ ಮಾಡಿದ್ದು ಬಿಕಾಸ್ ಫ್ರಮ್ ಲೈಕ್ ಅಂತ ಸ್ಟಾಕಿಂಗ್ ಟು ಮ್ಯಾರೇಜ್ ಆ ಥರದ್ದೆಲ್ಲ ಸೊ ಅದ್ರ ಬಗ್ಗೆ ಲೈಕ್ ಅವರು ಹೆಂಗಿದ್ದಾರೆ ಈಗ ಆಲ್ಮೋಸ್ಟ್ ಒನ್ ಇಯರ್ ಕಳೆದಿದೆ ಜೂನ್ ಅನಿಸುತ್ತೆ ಜುಲೈ ಆರ್ ಜೂನ್ ಮೋಸ್ಟ್ಲಿ ಒನ್ ಇಯರ್ ಆನಿವರ್ಸರಿ ಆಗಿದ್ದು ಸೊ ಅದ್ರ ಬಗ್ಗೆ ಹೇಳೋದು ಆ್ಯಕ್ಚುಲಿ ಪರ್ಸ್ನಲ್ ಮ್ಯಾಟರ್ ಡಿಸ್ಕಸ್ ಮಾಡೋಕ್ಕೆ ಇಷ್ಟ ಇಲ್ಲ ಆ್ಯಸ್ ಅಸ್ ನೋ ಐ ಫೋಕಸ್ಡ್ ಆನ್ ಮೈ ಮೂವೀಸ್ ಆ್ಯಂಡ್ ಮೈ ಪೇರೆಂಟ್ಸ್ ಆ ವಿತ್ ಮೀ ಗ್ರೇಟ್ ಸಪೋರ್ಟ್ ಅಷ್ಟೇ ಸೊ ಇನ್ನು ಈಗ ರಘುನಂದನ್ ಈಗ ಇನ್ನೊಂದು ಗಜರಾಮ ಫಿಲಮ್ ಅಲ್ಲಿ ರಾಜವರ್ಧನ್ ಗಜರಾಮ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಹೇಗಿರುತ್ತೆ ಸೊ ಗಜರಾಮ ಮೂವಿಯಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಬಿಕಾಸ್ ಎರಡು ಶೇಡ್ ಅಲ್ಲಿ ಕಾಣಿಸ್ಕೊಳ್ತೀನಿ ಸೊ ಇಟ್ಸ್ ಟೋಟ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್ ಹಳ್ಳಿ ಹುಡುಗಿ ತರ ಕಾಣ್ತೀನಿ ಟೋನ್ ಡೌನ್ ಮಾಡಿದ್ದಾರೆ ಸೊ ಶೂಟಿಂಗ್ ಟೈಮ್ ತುಂಬ ಚೆನ್ನಾಗಿತ್ತು ಒಳ್ಳೆ ಎಕ್ಸ್ಪೀರಿಯನ್ಸ್ ಹೊಸ ಟೀಮ್ ಇವೆ ಡೈರೆಕ್ಟರ್ದು ತುಂಬ ಡೆಡಿಕೇಶನ್ ಇದೆ ಅವ್ರದ್ದು ಸ್ಟೋರಿ ಲೈನ್ ತುಂಬಾ ಚೆನ್ನಾಗಿದೆ ಸೊ ಅವ್ರದ್ದು ಒಂದು ಪ್ರೀವಿಯಸ್ ಮೂವಿ ಬಂತಲ್ವಾ ಸೊ ಅದಕ್ಕೆ ವೇಟಿಂಗ್ ಅಲ್ಲಿ ಇದ್ರು ಆ ಮೂವಿ ಕಂಪ್ಲೀಟ್ ಆದ್ಮೇಲೆ ರಿಲೀಸ್ ಮಾಡೋಣ ಅಂತ ಸೊ ಮೋಸ್ಟ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಬರುತ್ತೆ ಸೊ ಅವಾಗ ನಿಮ್ಗೆ ಇನ್ನೂ ಗೊತ್ತಾಗುತ್ತೆ ಏನು ಟ್ರಾನ್ಸ್ಫಾರ್ಮೇಶನ್ ಹೇಳ್ತಾ ಇದೀನಿ ಅಂತ ಸೊ ಎಲ್ಲ ಮೂವಿಯಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಲುಕ್ಸಲ್ಲಿ ಇದ್ದೀನಿ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ತಾ ಟೋನ್ ಡೌನ್ ಆವಾಗ ಲೈಕ್ ಹರಿಕತೆ ಸ್ವಲ್ಪ ತೋರ ಇದ್ರಿ ಅನ್ಸುತ್ತೆ ಆಮೇಲೆ ಲೈಕ್ ಟೋನ್ ಡೌನ್ ಆಗಿರೋ ಎಷ್ಟರ ಮಟ್ಟಿಗೆ ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀರಾ ಯಾವ ರೀತಿ ಇದೆ ನಿಮ್ಮ ಫಿಟ್ನೆಸ್ ಜರ್ನಿ ಏನೆಲ್ಲ ಲೈಕ್ ಡಯಟ್ ಮಾಡ್ತೀರಾ ಲೈಫ್ ಸ್ಟೈಲ್ ಹೇಗಿರುತ್ತೆ ಫಿಟ್ನೆಸ್ ಲೈಕ್ ಸ್ವಲ್ಪ ಟಿಪ್ಸ್ ಎಲ್ಲ ಈ ಇಂಡಸ್ಟ್ರಿಗೆ ಬಂದ್ಬಿಟ್ಟು ನಾನು ಫಿಟ್ನೆಸ್ಗೆ ಬಂದಿಲ್ಲ ಸಿನ್ಸ್ ಮೈ ಚೈಲ್ಡ್ ಡೇಸ್ ಐ ವಾಸ್ ಆಲ್ವೇಸ್ सो फस्ट मूवी ई हैड टू लुक सो अदे आ करेक्टर्गे करेक्ट आई सो सेकेंडी स्वल्प विलज गर्ल अंत फुल आलमोस्ट लॉस्टेल के जी अस्टू फोर मंथ फोर मंथली आ ಅದಾದಮೇಲೆ ಅಗೇನ್ ಫಾರ್ ದ ಅದರ್ ಕ್ಯಾರೆಕ್ಟರ್ಸ್ ಸೊ ಅಸ್ ಇಮಿಡಿಯೇಟ್ಲಿ ಕಟ್ ಡೌನ್ ಅದಲ್ವಾ ಪ್ಲಸ್ ಅದಾದಮೇಲೆ ಅವ್ರು ನನ್ನ ಸ್ಕಿನ್ ಟೋನ್ ಕಮ್ಮಿ ಮಾಡಬೇಕಿತ್ತು ಬಿಕಾಸ್ ಆಫ್ ದ ಕ್ಯಾರೆಕ್ಟರ್ ಸೊ ಅದಾದಮೇಲೆ ಬೇರೆ ಪ್ರಾಜೆಕ್ಟ್ಸ್ ಮಾಡಿದಲ್ವ ಲೈಕ್ ಮೀಡಿಯಮ್ ಇಟ್ಸ್ ನಾಟ್ ಇವನ್ ಲೈಕ್ ಫಸ್ಟ್ ಆರ್ ಸೆಕೆಂಡ್ ಮೂವಿ ಸೊ ಈ ಥರ ಲುಕ್ಕಲ್ಲಿ ಆಲ್ಮೋಸ್ಟ್ ಕಾಣಿಸ್ಕೊಳ್ತೀನಿ ಇನ್ನು ಅದೇ ಸೀತೆ ಫೋಟೋಶೂಟ್ ತುಂಬ ವೈರಲ್ ಆಗಿತ್ತು ತಕ್ಕಮಟ್ಟಿಗೆ ಮಟ್ಟಿಗೆ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇದ್ರಿ ಅದರಲ್ಲಿ ಸೊ ಆ ಕಾನ್ಸೆಪ್ಟ್ ಹೇಗೆ ಬಂತು ಅಂತ ಇನ್ನು ಇನ್ಫ್ಯಾಕ್ಟ್ ಆಗಿ ತುಂಬ ವೆರೈಟಿ ಆಫ್ ಕಾನ್ಸೆಪ್ಟ್ಸ್ ಅಲ್ಲೇ ನಿಮ್ಮ ಫೋಟೋಶೂಟ್ ಮಾಡಿಸಿದ್ದೀರಾ ಸೀತೆ ಕಾನ್ಸೆಪ್ಟ್ ಹೇಗೆ ಬಂತು ನಾನು ಯೂಶ್ವಲಿ ಫೋಟೋಶೂಟ್ ಮಾಡಿಸೋದೇ ಏನಾದರೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸೊ ಬೀಂಗ ಹಿಂದು ನನಗೆ ಲೈಕ್ ಎಲ್ಲ ಕ್ರಿಸ್ಮಸ್ಸಿಗೆ ಫೋಟೋಶೂಟ್ ಮಾಡಿಸ್ತಾರೆ ಎಲ್ಲರೂ ಬೇರೆ ಫಂಕ್ಷನ್ಗೆಲ್ಲ ಮಾಡಿಸ್ತಾ ಇರ್ತಾರೆ ಸೊ ರಾಮ ಟೆಂಪಲ್ ಓಪನಿಂಗ್ ಡೇ ಮಾಡಿಸಿದ್ದೀನಿ ಕ್ರಿಸ್ಮಸ್ದು ಕಾನ್ಸೆಪ್ಟ್ ಮಾಡಿಸಿದ್ದೀನಿ ಆಲ್ರೆಡಿ ಸೊ ರಾಮ ಟೆಂಪಲ್ ಓಪನಿಂಗ್ ಅದು ಎಲ್ಲರಿಗೂ ಒಂಥರ ಒಳ್ಳೆ ಇದಾಗಿತ್ತು ಸೊ ಅದಕ್ಕೆ ಲೈಕ್ ಎಲ್ಲದಕ್ಕೂ ಮಾಡಿಸ್ತಾ ಇರ್ತೀನಿ ವೈ ನಾಟ್ ಸೀತಾ ಮಾತೆ ಅಂತ ಸೊ ಆ ಸೀತಾಮಾತೆ ಕಾನ್ಸೆಪ್ಟ್ ನನ್ನ ಮೈಂಡಲ್ಲಿ ಫಸ್ಟೇ ಇತ್ತು ಸೊ ಆ ರಾಮ ಟೆಂಪಲ್ ಓಪನಿಂಗ್ ಏನೇ ಇದು ಮಾಡಬೇಕು ಅಂತ ಹೇಳಿ ಆ ದಿನ ಆ್ಯಕ್ಚುಲಿ ಎಂಟಾಯರ್ ಟೀಮ್ಗೆ ವೆಜ್ಜೆ ಮಾಡಿಬಿಟ್ಟು ಸೊ ಆ್ಯನಿಮಲ್ಸ್ ಜೊತೆ ಸೊ ನೇಚರ್ ಜೊತೆ ಸ್ಪೆಂಡ್ ಮಾಡಿ ಒಂಥರ ಅಲ್ಲೇ ಒಂಥರ ಪೂಜೆ ಎಲ್ಲ ಮಾಡಿಬಿಟ್ಟು ಆಲ್ಮೋಸ್ಟ್ ಆ ಥರ ಮಾಡಿ ಬಂದು ಅದು ಬಿಕಾಸ್ ಆಫ್ ದ್ಯಾಟ್ ಓನ್ಲಿ ಆ ಫೋಟೋಶೂಟ್ ಎಲ್ಲರಿಗೂ ರೀಚ್ ಆಗಿರೋದು ಇಷ್ಟನೂ ಆಯಿತು ಸೊ ವಿತ್ ಆ್ಯನಿಮಲ್ಸ್ ಯೂಶ್ಲಿ ನಾನು ಮಾಡ್ತಾ ಇರ್ತೀನಿ ನಂದು ಕಾನ್ಸೆಪ್ಟ್ ಬರೋದೇ ಸುಮಾರಿಗೆ ಆ್ಯನಿಮಲ್ಸ್ ಜೊತೆ ನೆಕ್ಸ್ಟ್ ಇನ್ನೂ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಬರುತ್ತೆ ಫೋಟೋಶೂಟ್ ವೆರಿ ಸೂನ್ ಮೇ ಬಿ ಇನ್ ಕಪಲ್ ಆಫ್ ಮಂತ್ಸ್ ಇನ್ನು ನೋಡಲಿಕ್ಕೆ ಸುಂದರ ಅಂತ ಎಲ್ರಿಗೂ ಗೊತ್ತಿರುತ್ತೆ ನಿಮಗೆ ನಿಮ್ಮ ಒಂದು ಫಿಟ್ನೆಸ್ ಅಥವಾ ಬ್ಯೂಟಿ ಸೀಕ್ರೆಟ್ ಏನಾದರೂ ಇದ್ರೆ ಸ್ವಲ್ಪ ಅಂತ ಹಾಗೇನಿಲ್ಲ ಎಲ್ಲರೂ ಚೆನ್ನಾಗಿರ್ತಾರೆ ಅವ್ರದ್ದು ಓನ್ ವೇಯಲ್ಲಿ ಸೊ ಹ್ಯಾಪಿನೆಸ್ ಮ್ಯಾಟರ್ಸ್ ಅ ಲಾಟ್ ಸೊ ಒಳಗಡೆಯಿಂದ ಹ್ಯಾಪಿ ಆಗಿದ್ರೆ ಎಲ್ಲ ಕರೆಕ್ಟ್ ಆಗಿರುತ್ತೆ ಒಳಗಡೆಯಿಂದ ಪ್ಯೂರ್ ಆಗಿದ್ರೆ ಎಲ್ಲ ಚೆನ್ನಾಗಿ ಕಾಣುತ್ತೆ ಡಿಪೆಂಡ್ಸ್ ವಾಟ್ ಇಸ್ ಇನ್ ಸೈಡ್ ಇನ್ನು ಲೈಕ್ ಅಂದ್ರೆ ನೆಕ್ಸ್ಟ್ ಮತ್ತೆ ಲೈಕ್ ರಿಷಬ್ ಶೆಟ್ಟಿ ಅವ್ರ ಜೊತೆಗೆ ನಿಮ್ಮನ್ನ ಮತ್ತೆ ನೋಡಬೇಕು ಅನ್ನುವಂತಹ ಅಭಿಮಾನಿಗಳ ಒಂದು ಅಭಿಲಾಷೆ ಇರುತ್ತೆ ಸಾಕಷ್ಟು ಜನ ಅದ್ರಲ್ಲಿ ಆಲ್ರೆಡಿ ಕಾಂಬಿನೇಷನ್ ನೋಡಿರೋದ್ರಿಂದ ಮತ್ತೆ ಏನಾದರೂ ಆಕ್ಟ್ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದೆಯಾ ಅಥವಾ ಸಿಕ್ಕಿದ್ರೆ ಆಕ್ಟ್ ಮಾಡ್ತೀರಾ ಹೇಗೆ ಅಂತ ಮಾಡ್ತೀನಿ ಲೈಕ್ ನನ್ನ ಫಸ್ಟ್ ಮೂವಿ ಸ್ಟಾರ್ಟಿಂಗ್ ಇಂದನೇ ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಜರ್ನಿ ಸೊ ಆ ಥರ ಟೀಮ್ ನನಗೆ ಗೊತ್ತಿಲ್ಲ ಸಿಗುತ್ತಾ ಇನ್ ಮುಂದೆ ಅಂತ ಬಿಕಾಸ್ ದ ಟೀಮ್ ಸೋ ಗುಡ್ ನೋ ವರ್ಡ್ಸ್